ಗುರುಜಿ ಇನ್ನೊಂದು ಪ್ರಶ್ನೆ ಈ ರಾಮ ಮಂದಿರ ಉದ್ಘಾಟನೆ ಸಮಯ ಅಷ್ಟೇ ಅಲ್ಲ ಸಾಕಷ್ಟು ವರ್ಷಗಳಿಂದ ಕೂಡ ರಾಮನ ಆಹಾರ ಪದ್ಧತಿ ಬಗ್ಗೆ ಪರವಿರೋ ಚರ್ಚೆ ಜೋರಾಗಿನೇ ಇದೆ ಸೊ ರಾಮ ಮಾಂಸಾಹಾರಿ ಅಂತ ಕೆಲವರು ವಾದ ಮಾಡ್ತಾರೆ ಇಲ್ಲ ಸಸ್ಯಾಹಾರಿ ಅಂತ ಸಾಕಷ್ಟು ಜನರ ವಾದ ತಮ್ಮ ಪ್ರಕಾರ ಶ್ರೀರಾಮ ಮಾಂಸಾಹಾರಿಯೋ ಸಸ್ಯಾಹಾರಿಯೋ ಶ್ರೀರಾಮ ಮಾಂಸಾಹಾರಿಯೋ ಸಸ್ಯಾಹಾರಿಯೋ ಅಂತ ನಾನು ಹೇಳಲಿಕ್ಕೆ ನನ್ನ ಹತ್ರ ನೇರವಾಗಿರುವಂತ ಆಧಾರ ಇಲ್ಲ ಇಲ್ಲ ಅವ್ನ ಮಾಂಸಾಹಾರಿ ಅಂತ ಹೇಳಲಿಕ್ಕೆ ಅವ್ನ ಮಾಂಸ ಯಾವತ್ತೂ ನೋಡ್ಲಿಲ್ಲ ಇಲ್ಲ ಅವ್ನ ಸಸ್ಯಾಹಾರಿ ಅಂತ ಹೇಳಲಿಕ್ಕೆ ಅವ್ನ ಬರೀ ವೆಜಿಟೇರಿಯನ್ ಆಗಿರುವಂತ ಊಟವನ್ನೇ ತಿಂದಿದ್ದ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಅಲ್ಲಿರುವಂತಹ ಸನ್ನಿವೇಶಗಳನ್ನ ಒಂದು ಪಕ್ಷಿಯ ಮಾಂಸವನ್ನ ತಗೊಂಡ್ ಬಂದು ರಾಮ ವಾಸ್ತು ಬಲಿಯನ್ನ ಮಾಡ್ತಾನೆ ಜಿಂಕೆಯನ್ನ ಬೇಟೆ ಆಡ್ಲಿಕ್ಕೆ ಕಾಡ್ಗ ಹೋಗ್ತಾನೆ ಬೇಟೆ ಆಡೋದು ಅಂತಂದ್ರೆ ಬರೀ ತಿನ್ಬೇಕು ಸುಮ್ನೆ ಚಟಕ್ ಬೇಟೆ ಆಡುವಂತದ್ದು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲೂ ಇಲ್ಲ ಆಹಾರಕ್ಕೋಸ್ಕರ ಬೇಟೆ ಆಡಬೇಕು ಇಲ್ಲ ನಮ್ಮ ಮೇಲೆ ಅದು ತೊಂದರೆ ಕೊಟ್ಟರೆ ಮಾತ್ರ ಬೇಟೆ ಆಡಬೇಕು ಇಲ್ಲಾಂದ್ರೆ ಅನಾವಶ್ಯಕವಾಗಿ ಒಂದು ಪ್ರಾಣಿಯನ್ನ ಒಧೆ ಮಾಡುವ ಹಾಗಿಲ್ಲ ಅಂತ ಧರ್ಮಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ ಅದರಲ್ಲೂ ಕೂಡ ತಿನ್ಬೇಕು ಅಂತಂದ್ರು ಮನುಸ್ಮೃತಿಯಲ್ಲಿ ಸ್ಪಷ್ಟವಾಗಿರುವಂತಹ ಆಧಾರ ಸಿಗತ್ತೆ ಪಂಚ ಪಂಚನಕಾಭಕ್ಷ ಯಾವ್ಯಾವುದು ಐದು ಊರಿರುವಂತಹ ಪ್ರಾಣಿಗಳನ್ನ ಬೇಟೆ ಆಡುವಂಥದ್ದು ಯಾರ್ಯಾರು ಯಾವ್ಯಾವ ಒಂದು ಬೇಟೆಯನ್ನ ಆಡ್ಬೋದು ಬರೀ ರಾಮ ಮಾತ್ರ ಅಲ್ಲ ಹೇಳ್ತೀನಿ ಕೇಳಿ ಪಂಚಪಾಂಡವರು ಕೂಡ ಒಂದು ಜಿಂಕೆಯ ಒಂದು ಪ್ರಭೇದ ಒಂದು ಸ್ಪೀಶಿಯನ್ನ ಬೇಟೆ ಆಡಿ ಆ ಜಿಂಕೆಯ ಪ್ರಭೇದವೇ ಎಕ್ಸ್ಟಿಂಕ್ಟ್ ಆಗ್ಬಿಡತ್ತೆ ಅಂದ್ರೆ ಇವತ್ತೇನು ಕಾಲಾ ಹಿರಣ್ಣ ಅಂತ ನಾವು ಕೃಷ್ಣ ಮೃಗ ಅಂತ ಕರಿತೀವಿ ಅದನ್ನ ಹೆಚ್ಚು ಬೇಟೆಯಾಡಿ ಅದು ಇವತ್ತು ಅಳಿವಿನಂಚಿನಲ್ಲಿದೆ ಅಂತ ಹೇಳ್ತಾರಲ್ವಾ ಆ ರೀತಿ ಯಾವುದೋ ಒಂದು ರೀತಿಯಾಗಿರುವಂತ ಒಂದು ಜಿಂಕೆಯ ಪ್ರಭೇದವನ್ನ ಪಾಂಡವರು ವನವಾಸದಲ್ಲಿ ಇರ್ಬೇಕಾದ್ರೆ ಬೇಟೆ ಆಡಿ ಅದು ನಿರ್ಣಾಮವಾಗಿಬಿಡತ್ತೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಆಧಾರದ ಮೇಲೆ ಕ್ಷತ್ರಿಯರು ಮಾಂಸವನ್ನ ತಿನ್ನಬಾರದು ಅನ್ನುವಂಥದ್ದು ಎಲ್ಲೂ ಇಲ್ಲ ಮತ್ತೆ ರಾಮ ಕ್ಷತ್ರಿಯ ಅಂತಂದ್ರು ಅವನು ಮಾಂಸ ತಿಂತಾನೆ ಅನ್ನೋದಿಕ್ಕೆ ಅವನು ನಿಕೃಷ್ಟ ಅವನು ಪೂಜನೀಯ ಅಲ್ಲ ಅನ್ನೋ ಹೀಗೆ ಯಾರು ವ್ಯಾಖ್ಯಾನವನ್ನು ಮಾಡಿದ್ದು ಅಂದ್ರೆ ಆಹಾರ ಪದ್ಧತಿಯಿಂದ ಉತ್ಕೃಷ್ಟ ನೋಡಿ ಆಹಾರ ಅನ್ನುವಂಥದ್ದು ನಮ್ಮ ದೇಹ ಅದು ನಿಜನಾ ನಾವೇನ್ ತಿಂತೀವೋ ನಾವೇ ಅದೇ ಅಲ್ವಾ ಅನ್ನಂಬಹುಕುರ ವೀತಾ ಸ್ಪಷ್ಟ ವೇದ ಹೇಳುತ್ತೆ ನಾವ್ ಏನ್ ತಿಂತೀವೋ ನಾವದೇ ಹಾಗಾಗಿ ನಾವು ಏನ್ ಮಾಡ್ತೀವಿ ಜೀವನದಲ್ಲಿ ಅದಕ್ಕೆ ಬೇಕಾಗಿರುವಂತ ಆಹಾರ ತಿನ್ಬೇಕು ಇಷ್ಟೇ ಇದು ಪ್ರಕೃತಿಯಲ್ಲಿ ಇರುವಂತದ್ದು ತರ್ಕಬದ್ಧವಾಗಿರುವಂತಹ ವಿಚಾರ ವಿಜ್ಞಾನ ಸಿದ್ಧ ಒಂದು ಆಮೆ ಸಸ್ಯಹಾರಿ ಆಮೆ ಇರುತ್ತೆ ಆದ್ರೆ ಅದು ಹೋಗಿ ಬೇರೆ ಯಾವುದೋ ಒಂದು ಶಂಕದ ಹುಳುವಿನ ಶೆಲ್ ತಿನ್ನತ್ತೆ ಆ ಒಂದು ಚಿಪ್ಪನ್ನ ಮೊಟ್ಟೆಯಿಂದ ಹ್ಯಾಚ್ ಆಗಿ ಪ್ರಾಣಿಗಳ ಹೊರಗಡೆ ಬಂದ್ಬಿಟ್ ಮೇಲೆ ಆ ಮೊಟ್ಟೆಯ ಒಂದು ಶೆಲ್ ಗಳನ್ನ ಆಮೆ ತಿನ್ನತ್ತೆ ಯಾಕೆ ತಿನ್ನತ್ತೆ ಅಂದ್ರೆ ಅದರ ಚಿಪ್ಪನ್ನ ಗಟ್ಟಿ ಮಾಡ್ಕೊಂಡು ಅದಕ್ಕೆ ಬೇಕಾಗಿರುವಂತ ಕ್ಯಾಲ್ಶಿಯಮ್ನ ಒದಗಿಸ್ಕೊಳಕ್ ತಿನ್ನತ್ತದು ಅದು ಸಸ್ಯಾಹಾರಿನೇ ವಾಸ್ತವವಾಗಿ ಅದು ತಿನ್ನುವಂಥದ್ದು ಬರೀ ಹಣ್ಣು ಹಂಪಲು ಸೊಪ್ಪು ಸದಾ ಇದನ್ನು ತಿನ್ನತ್ತೆ ಆದರೆ ಅದರ ದೇಹಕ್ಕೆ ಬೇಕಾಗಿರುವಂತಹ ಕ್ಯಾಲ್ಶಿಯಮು ಬೇಕಲ್ವ ಅದಕ್ಕೆ ಸಪ್ಲಿಮೆಂಟು ಇಂತಹ ಒಂದು ವಿಚಾರಗಳನ್ನ ತಿನ್ನತ್ತೆ ಈಗ ಆಮೆ ಸಸ್ಯಾಹಾರಿ ಮಾಂಸಾಹಾರಣ ಅಂತಂದ್ರೆ ಅದಕ್ಕೆ ಶೆಲ್ಲಿಗೆ ಬೇಕು ಅದಕ್ಕೆ ಅದು ಯಾವುದೋ ಒಂದಷ್ಟು ಈ ರೀತಿಯಾಗಿರುವಂತಹ ಒಂದು ಪದಾರ್ಥವನ್ನ ಬಿದೋಗಿರೋ ಮೂಳೆನೋ ಏನೋ ತಿನ್ಬೋದು ಅವು ಅದರ ದೇಹಕ್ಕೆ ಏನ್ ಬೇಕೋ ಅದು ತಿನ್ನತ್ತೆ ಅದು ಪ್ರಕೃತಿ ಕೊಟ್ಟಿರುವಂತದ್ದು ಮನುಷ್ಯರಿಗೆ ಕೂಡ ಮನುಷ್ಯರಲ್ಲಿ ಪೂರ್ತಿ ಮಾಂಸಾಹಾರಿಗಳು ಅನ್ನುವಂಥದ್ದು ಯಾರು ಇಲ್ಲ ಮಾಂಸಹ ಮಾಂಸಾಹಾರವನ್ನು ಸ್ವಲ್ಪ ತಿಂತಾರೆ ಬಹುತೇಕ ಸಸ್ಯಾಹಾರಿಗಳೇ ನಿತ್ಯ ಎಲ್ಲರೂ ಮಾಂಸ ತಿನ್ಲಿಕ್ಕಾಗತ್ತ ಮಾಂಸವನ್ನೇ ಸ್ಟೇಪಲ್ ಫುಡ್ ಆಗಿ ತಿನ್ಲಿಕ್ಕಾಗತ್ತ ಇಲ್ಲ ದಕ್ಷಿಣ ಭಾರತದವರಿಗಂತೂ ಸ್ಟೇಪಲ್ ಫುಡ್ ಯಾವುದು ಅಂದ್ರೆ ಅನ್ನ ಎಲ್ಲರೂ ಅನ್ನವನ್ನೇ ತಿಂತಾರೆ ಆದ್ರೆ ಕೆಲವೊಮ್ಮೆ ಮಾಂಸಾಹಾರವನ್ನು ಕೂಡ ತಿಂತಾರೆ ಹಾಗಾಗಿ ಒಂದೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ನಾವು ನೀವು ರಾಮ ಲಕ್ಷ್ಮಣ ಯಾವುದೇ ಜನ ಆಗಿರ್ಲಿ ಬ್ರಾಹ್ಮಣರಾಗಿರ್ಲಿ ಕ್ಷತ್ರಿಯರಾಗಿರ್ಲಿ ಮತ್ತೊಬ್ಬರಾಗಿರ್ಲಿ ಎಲ್ಲರೂ ಕೂಡ ಸಸ್ಯಹಾರಿಗಳೇ ಮುಖ್ಯವಾಗಿ ಅಲ್ವಾ ಬರೀ ಮಾಂಸದಿಂದ ಯಾರಾದ್ರೂ ಬದುಕಲಿಕ್ಕಾಗತ್ತಾ ಹುಲಿ ಸಿಂಹ ಎಲ್ಲ ಬರೀ ಮಾಂಸದಿಂದನೇ ಬದುಕದು ಮಾಂಸ ಬಿಟ್ಟು ಅದೇನ್ ಧಾನ್ಯ ತಿನ್ನಲ್ಲ ನಾವು ಹಂಗೆ ಮಾಡ್ಲಿಕ್ಕಾಗತ್ತಾ ಇಲ್ಲ ನಾವೆಲ್ಲರೂ ಕೂಡ ಬಹುಪಾಲು ಸಸ್ಯಹಾರಿಗಳು ಮಾಂಸವನ್ನೂ ಕೂಡ ಆಹಾರದಲ್ಲಿ ಸೇರಿಸ್ಕೋತಾರೆ ಅವರವರ ಕ್ರಿಯೆಗೆ ಕೆಲಸ ಮಾಡುವಂಥವ್ರು ದೇಶ ಕಾಯುವಂಥವ್ರು ರಕ್ಷಣೆಯನ್ನ ಮಾಡುವಂಥವ್ರು ಹೊಲದಲ್ಲಿ ಹೋಗಿ ಒಕ್ಕಲಿಕೆಯನ್ನ ಮಾಡುವಂಥವ್ರು ಅವರಿಗೆ ಬೇಕಾಗಿರುವಂತಹ ದೇಹ ಸಾಮರ್ಥ್ಯಕ್ಕೋಸ್ಕರ ಮಾಂಸವನ್ನ ಆಹಾರವಾಗಿ ತಗೊಂಡ್ರೆ ಅದು ತಪ್ಪು ಅನ್ನುವಂಥದ್ದು ಎಲ್ಲೂ ಇಲ್ಲ ಬ್ರಾಹ್ಮಣರು ಅದನ್ನ ಕಲಿಯುಗದಲ್ಲಿ ಮತ್ತೆ ಕಲಿಯುಗಕ್ಕೆ ಪೂರ್ವದಲ್ಲಿ ಇದ್ದದ್ದು ಬೇರೆ ಆಯ್ತಾ ಕಲಿಯುಗದಲ್ಲಿ ಬ್ರಾಹ್ಮಣರು ಅದನ್ನ ತಿರಸ್ಕಾರವನ್ನ ಮಾಡಿದ ಕಾರಣ ಏನು ಅಂತಂದ್ರೆ ಅದು ತಾಮಸಿ ಶಕ್ತಿಗಳನ್ನ ಅಥವಾ ರಜೋಗುಣಕ್ಕೆ ಸಂಬಂಧಪಟ್ಟಿರುವಂತಹ ಶಕ್ತಿ ಅನ್ನುವಂಥದ್ದು ನಮಗೆ ಬೇಡ ನಮಗೆ ಸತ್ವಗುಣ ಸಾಕು ಯಾಕೆಂದ್ರೆ ದೈಹಿಕವಾಗಿ ಮಾಡುವಂಥದ್ದು ಕಡಿಮೆ ವಿಪರೀತ ಚೆನ್ನಾಗಿ ಚೀಸು ಪನ್ನೀರು ತಿಂದು ಆಮೇಲೆ ವಿಪರೀತವಾಗಿರುವಂತಹ ಜಿಡ್ಡು ಆ ಎಣ್ಣೆ ತಿಂದ್ರೆ ಏನಾಗತ್ತೆ ಅಂದ್ರೆ ಅವರಿಗೆ ಕಾಯಿಲೆ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅದೇ ರೀತಿ ಬ್ರಾಹ್ಮಣರಿಗೆ ಈ ಒಂದು ನಾವು ಈ ವೃತ್ತಿಯನ್ನ ಮಾಡಲ್ಲ ದೈಹಿಕವಾಗಿ ಮಾಡುವಂತಹ ವೃತ್ತಿ ಅನ್ನುವಂಥದ್ದು ಇಲ್ಲಿ ನಮಗೆ ಕಡಿಮೆ ಅಂದ ಕಾರಣ ನಾವು ಈ ಆಹಾರ ಬೇಡ ಅಂತ ಅಂದ್ರು ಬಿಟ್ರೆ ಇನ್ನ ಯಾವುದೇ ಒಂದು ವಿಚಾರಕ್ಕೆ ಮಾಂಸವನ್ನ ತಿರಸ್ಕಾರ ಮಾಡುವಂಥದ್ದು ನಮ್ಮ ಶಾಸ್ತ್ರದಲ್ಲಿ ಇಲ್ಲ ಶಾಸ್ತ್ರದಲ್ಲ ಎಷ್ಟೊಂದು ಪ್ರಾಣಿಗಳನ್ನ ತಿನ್ಬೋದು ಪ್ರಾಣಿಗಳನ್ನ ತಿನ್ಬಾರ್ದು ಅಂತ ಹೇಳಿದೆ ಅದು ಮತ್ತೆ ಬೇರೆ ಡಿಬೇಟ್ ಅಂದ್ರೆ ಈಗ ಮುಸಲ್ಮಾನರಿಗೆ ಗೋವು ಅವರು ಆಹಾರವಾಗಿ ತಿಂತಾರೆ ಅವರಿಗೆ ಹಂದಿ ವರ್ಜ್ಯ ಅದೇ ರೀತಿ ನಮ್ಮ ಶಾಸ್ತ್ರದಲ್ಲೂ ಕೂಡ ಇಂತಿಂತ ಪ್ರಾಣಿಗಳನ್ನ ತಿನ್ಬೋದು ಇಂತಿಂತ ಪ್ರಾಣಿಗಳನ್ನ ತಿನ್ಬಾರ್ದು ನಾಯಿಯನ್ನ ಮುಟ್ಟಬಾರ್ದು ನಾಯಿಯನ್ನ ತಿನ್ಬಾರ್ದು ನಾಡ ಹಂದಿಯನ್ನ ತಿನ್ಬಾರ್ದು ಹೀಗೆ ಒಂದಷ್ಟು ಪ್ರಾಣಿಗಳನ್ನ ತಿನ್ಬಾರ್ದು ಅನ್ನುವಂತ ನಿಯಮ ಇದೆ ಅಷ್ಟೇ ಹಾಗಾದ್ರೆ ಈ ಚರ್ಚೆ ಅಪ್ರಸ್ತುತ ಮತ್ತೆ ಅವಶ್ಯಕತೆ ಸದ್ಯಕ್ಕಿಲ್ಲ ಅಂತ ಸುಮ್ನೆ ಇದು ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ ಒಂದಷ್ಟು ಜನ ಆಹಾರ ಪದ್ಧತಿಯನ್ನ ತಂದು ಚರ್ಚೆ ಮಾಡ್ತಾ ಇದಾರೆ ಈ ದೇಶದಲ್ಲಿ ಆಹಾರ ಆಹಾರಕ್ಕೆ ಸಂಬಂಧಪಟ್ಟಿದ್ದ ಯಾವ್ದು ದೊಡ್ಡ ಚರ್ಚೆ ಇಲ್ವೇ ಇಲ್ಲ